ನಾನು ಮಾತಾಡಿದ ನಂತರ ಸುಧಾಕರ್ ಅವರು ಮಾತಾಡ್ತಾರೆ ಈ ಕಾರ್ಯಕ್ರಮ ಮುಂದುವರಿತಿದೆ ಆತ್ಮೀಯ ಬಂಧುಗಳೇ ಗೋವಿಂದರಾಜ ನಗರದ ಎಲ್ಲ ಆತ್ಮೀಯ ಬಂಧುಗಳು ನೀವೆಲ್ಲ ಅದೃಷ್ಟವಂತರು ಪುಣ್ಯಶಾಲಿಗಳು ಅಂತ ಹೇಳ್ತೀನಿ ಸೋಮಣ್ಣ ಅನ್ನುವ ನಿಜವಾದ ಅಣ್ಣ ಅಣ್ಣ ಅಂತ ಯಾರು ಕರೀತೀವಿ ನಮ್ಮೆಲ್ಲ ಸುಖ ದುಃಖಗಳಲ್ಲಿ ಪಾಲ್ಗೊಂಡು ನಮ್ಮ ದುಃಖವನ್ನು ಪರಿಹರಿಸುವಂತ ನಮಗೆ ಸ್ಥೈರ್ಯ ಧೈರ್ಯ ಹೇಳುವಂತ ನಮಗೆ ಯಾವುದು ಅಸಾಧ್ಯ ಅದನ್ನು ಮಾಡಿ ತೋರಿಸುವಂತವನಿಗೆ ಅಣ್ಣ ಅಂತ ನನಗೆ ಅನಿಸ್ತಾ ಇದೆ ನನಗೆ ಈ ಕ್ಷೇತ್ರ ಸುಮಾರು 15 ವರ್ಷದಿಂದ ನಾನು ಓಡಾಡ್ತಾ ಇದ್ದೀನಿ ಸೋಮಣ್ಣನ ಹಿಂದೆ ಯಾವುದೇ ಒಂದು ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರ ಸೋಮಣ್ಣ ಯಾವುದೇ ಕಷ್ಟ ಇದ್ದರೆ ಅದನ್ನ ದೂರ ಮಾಡಿಸುವಂತ ಪರಿಹಾರ ಸೋಮಣ್ಣ ಯಾವುದಾದರೂ ಅಭಿವೃದ್ಧಿ ಆಗಬೇಕು ಅದರಲ್ಲಿ ತೊಂದರೆ ಇದೆ ಬಹಳಷ್ಟು ಜನ ಅದನ್ನು ಅಡ್ಡಿಪಡಿಸ್ತಾರೆ ಅದನ್ನು ಸರಿ ಮಾಡಿಸ್ಬೇಕು ಸೋಮಣ್ಣ ಸಮಗ್ರ ಗೋವಿಂದರಾಜ ನಗರದ ಅಭಿವೃದ್ಧಿ ಆಗಬೇಕು ಸೋಮಣ್ಣ ಪ್ರವಾಹ ಬಂದಾಗ ಪರಿಹಾರ ಕೊಡಬೇಕು ಸೋಮಣ್ಣ ಕೋವಿಡ್ ಬಂದಾಗ ನಿಮ್ಮ ಜೊತೆಗೆ ಗಟ್ಟಿಯಾಗಿ ನಿಲ್ಲಬೇಕು ಸೋಮಣ್ಣ ಮತ್ತು ಇಂತ 10 ಹಲವಾರು ಆಸ್ಪತ್ರೆ ಕಟ್ಟಡ ಬಸ್ ಸ್ಟ್ಯಾಂಡ್ ಪೊಲೀಸ್ ಸ್ಟೇಷನ್ ಎಲ್ಲ ಸೌಕರ್ಯಗಳನ್ನು ಗೋವಿಂದರಾಜ ನಗರಕ್ಕೆ ಕೊಡಬೇಕು ಅಂತಂದ್ರೆ ಅದು ಹೇಳ್ರಿ ಸೋಮಣ್ಣ ತಾಕಲ್ಲಪ್ಪ ನಾನು ಮಾತಾಡೋದೆಲ್ಲ ಮುಗಿತೀನಿ ಉತ್ತರ ಸಿಕ್ತಲ್ಲ ಬಂಧುಗಳೇ ಚುನಾವಣೆಯಲ್ಲಿ ಗೆಲ್ಲೋದು ಒಂದು ಭಾಗ ಆಮೇಲೆ ಮತಕ್ಕಾಗಿ ಮುಂದಿನ ಚುನಾವಣೆಗಾಗಿ ರಾಜಕಾರಣ ಮಾಡೋದು ಇನ್ನೊಂದು ಭಾಗ ಆದರೆ ಈ ಜನ ನನ್ನನ್ನು ನಂಬಿದ್ದಾರೆ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ನಮ್ಮ ದುಃಖ ದುಮಾನಗಳನ್ನು ದೂರ ಮಾಡ್ತಾರೆ ಅನ್ನುವಂತ ಪ್ರಬಲವಾದಂತ ಇಚ್ಛೆ ಅವರಿಗಿದೆ ಆ ಕೆಲಸವನ್ನು ನಾನು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಅನ್ನುವಂತ ಹಂಬಲ ಇನ್ನೊಂದು ಕಡೆ ಭಾವನೆಗಳಿಂದ ಸಾಕಷ್ಟು ಒಳ್ಳೆ ಕೆಲಸಗಳಾಗ್ತವೆ ಭಾವನೆ ಇಲ್ಲದೆ ಕೆಲಸ ಮಾಡುವುದು ಅದು ಕಾಟಾಚಾರಕ್ಕಾಗಿ ಕರ್ತವ್ಯ ಅಂತ ಕೆಲಸ ಮಾಡೋದು ಬೇರೆ ಕಾಯಕ ಅನ್ನುವಂಥ ಕೆಲಸ ಮಾಡೋದು ಬೇರೆ ಕರ್ತವ್ಯ ಸೀಮಿತವಾಗಿರುವಂಥದ್ದು 10 ರಿಂದ 5 ಗಂಟೆ ಮಾಡುವುದು ಕರ್ತವ್ಯ ಆದರೆ ಸಮಯಾತೀತವಾಗಿ ಕಾಲಾತೀತವಾಗಿ 24/7 ನಿರಂತರವಾಗಿ ಜನರು ಕೆಲಸ ಮಾಡುವಂಥದ್ದು ಅದು ನಿಜವಾದ ಜನಸೇವಕನ ಕೆಲಸ ಸೋಮಣ್ಣ ಎಂದೂ ಕೂಡ ಅಧಿಕಾರದ ರಾಜಕಾರಣ ಮಾಡಿಲ್ಲ ಅವರು ಜನರ ರಾಜಕಾರಣವನ್ನು ಮಾಡಿದ್ದಾನೆ ನನ್ನ ಹತ್ರ ಎಷ್ಟು ಸಾರಿ ಬಂದಿದ್ದಾರೆ ಅವ್ರು ಎರಡು ಕೆಲಸಕ್ಕೆ ಬರ್ತಾರೆ ಒಂದು ಗೋವಿಂದರಾಜ ನಗರದ ಅಭಿವೃದ್ಧಿಗಾಗಿ ಒಂದ್ಸತಿ ರಸ್ತೆ ಅಂತ ಬರ್ತಾನೆ ಇನ್ನೊಂದ್ಸತಿ ಏನಪ್ಪ ಅದು ಓವರ್ ಹೆಡ್ ಫ್ಲೈಓವರ್ ಅಂತ ಬರ್ತಾನೆ ಇನ್ನೊಂದ್ಸತಿ ಬ್ರಿಡ್ಜ್ ಅಂತ ಬರ್ತಾನೆ ಇನ್ನೊಂದ್ಸತಿ ಡ್ರೈನೇಜ್ ಅಂತ ಬರ್ತಾನೆ ಇನ್ನೊಂದ್ಸತಿ ಆಸ್ಪತ್ರೆ ಅಂತ ಬರ್ತಾನೆ ಶಾಲೆ ಅಂತ ಬರ್ತಾನೆ ಎದಕ್ಕೆದಕ್ಕೆ ಬಂದು ಎಲ್ಲೆಲ್ಲಿ ದೇಶ ದುಡ್ಡು ತಗೊಂಡಿದೆ ಗೊತ್ತಿಲ್ಲ ಇನ್ನೊಂದು ಅವನ ಇಲಾಖೆ ವಸತಿ ಇಲಾಖೆ ಬಡವರಿಗಾಗಿ ಮನೆ ಬಡವರಿಗಾಗಿ ನಿವೇಶನ ಹಳ್ಳಿ ಹಳ್ಳಿ ಇರುವಂಥ ಜನರಿಗೆ ಮನೆ ಕೊಡಬೇಕು ಸೂರು ಕೊಡಬೇಕು ನೆರಳು ಕೊಡಬೇಕು ನಿವೇಶನ ಕೊಡಬೇಕು ಆ ನಿವೇಶನಕ್ಕೆ ಎಲ್ಲ ಮೂಲಭೂತ ಸೌಕರ್ಯ ಕೊಡಬೇಕು ಸ್ಲಮ್ನಲ್ಲಿರುವಂಥ ಜನರಿಗೆ ಮನೆ ಕೊಡಬೇಕು ಅಂತ ಬರ್ತಾರೆ ಇದರ ಒಟ್ಟು ಪರಿಣಾಮ ಏನು ಅಂದರೆ
ಮೂರು ಲಕ್ಷಕ್ಕಿಂತ ಹೆಚ್ಚು ಜನ ಸ್ಲಮ್ನಲ್ಲಿರೋರಿಗೆ ಇವತ್ತು ನಾವು ಹಕ್ಕು ಪತ್ರವನ್ನು ಕೊಟ್ಟಿದ್ದೇವೆ. ಸುಮಾರು 84-85 ಸಾವಿರ ಸ್ಲಮ್ನಲ್ಲಿರೋರಿಗೆ ಮನೆಯನ್ನು ಕಟ್ಟಿಕೊಟ್ಟಿದ್ದೇವೆ. ಬೆಂಗಳೂರಿನಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಹಕ್ಕುಪತ್ರಗಳನ್ನು ಕೊಟ್ಟಿದ್ದೇವೆ. ಸುಮಾರು 22,000 ಮನೆಗಳನ್ನು ಕಟ್ಟಿದ್ದೇವೆ. ಇನ್ನು 22,000 ಅಂತಿಮ ಹಂತದಲ್ಲಿದ್ದಾವೆ. ಇಡೀ ಕರ್ನಾಟಕದಲ್ಲಿ 5 ಲಕ್ಷ ಮನೆಗಳನ್ನು ಕಟ್ಟಿದ್ದೇವೆ. 5 ಲಕ್ಷ ಮನೆಗೆ ಸ್ಯಾಂಕ್ಷನ್ ಅನ್ನು ಕೊಟ್ಟಿದ್ದೇವೆ. ಇದು ಒಟ್ಟು ಪರಿಣಾಮ. ಮತ್ತು ಗೋವಿಂದರಾಜನಗರದ ಅಭಿವೃದ್ಧಿ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಒಂದು ಕ್ಷಣ ಗೋವಿಂದರಾಜನಗರದ ಎಲ್ಲ ಮಹಾಜನತೆ, ಸೋಮಣ್ಣ ಅವರು ಬರೋಕ್ಕಿಂತ ಮುಂಚೆ ನಿಮ್ಮ ಬಡಾವಣೆ ಹೆಂಗಿತ್ತು, ಸೋಮಣ್ಣ ಅವರು ಬಂದ ಮೇಲೆ ನಿಮ್ಮ ಬಡಾವಣೆ ಏನಾಗಿದೆ ಅನ್ನೋದನ್ನ ಯೋಚನೆಯನ್ನು ಮಾಡಿಬಿಟ್ರೆ, ಸೋಮಣ್ಣ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿತದೆ. ನೀವು ಸದಾಕಾಲ ಅವರಿಗೆ ಆಶೀರ್ವಾದವನ್ನ ಸದಾಕಾಲ ಆಗಿ ಮಾಡಬೇಕು ಅನ್ನುವಂತ ವಿನಂತಿಯನ್ನು ನಾನು ಬಂಧುಗಳೇ, ನಗರದಲ್ಲಿ ಅಭಿವೃದ್ಧಿ ಮಾಡುವುದು ಸುಲಭವಲ್ಲ. ಒಂದು ರಸ್ತೆ ಮಾಡಬೇಕಾದ್ರೆ ಯಾವುದೋ ಒಂದು ಪೈಪ್ ಲೈನ್ ಹೇಳ್ತದೆ, ಒಂದು ಕಟ್ಟಡ ಕಟ್ಟಬೇಕಾದ್ರೆ ಅದಕ್ಕೆ ಯಾರೋ ಅಕ್ರಮವಾಗಿ ಇದ್ದವರು ಹೇಳ್ತಾರೆ, ಡ್ರೈನೇಜ್ ಮಾಡಬೇಕು ಅಂತಂದ್ರೆ ಇನ್ನೊಂದು ಪೈಪ್ ಲೈನ್ ಅಡ್ಡ ಬಂದಿರ್ತದೆ. ಹಲವಾರು ಸಮಸ್ಯೆಗಳ ಮಧ್ಯೆ ಇವೆಲ್ಲವನ್ನು ಸರಿದೂಗಿಸಿ ಮೂಲಭೂತ ಸೌಕರ್ಯ ಜೊತೆಗೆ ಕೆರೆ ಕಟ್ಟೆಗಳ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಈ ತರ ಎಲ್ಲ ನಮ್ಮ ಶಾಸಕರು ಮಾಡಿದ್ದಾರೆ. ನಾನು ಬೆಂಗಳೂರಿನ ಮಂತ್ರಿಯಾಗಿ ಎಲ್ಲ ಭಾಗದಲ್ಲಿ ಹೋಗಿದ್ದೇನೆ. ಬೆಂಗಳೂರು ನಗರವನ್ನ ಬೇರೆ ರಾಜಧಾನಿಗೆ ನಾವು ಹೋಲಿಸಿದಾಗ ಬೆಂಗಳೂರು 10 ಪಟ್ಟು ಉತ್ತಮವಾಗಿ ಕೆಲಸ ಆಗಿದೆ. 10 ಪಟ್ಟು ಉತ್ತಮ ಕೆಲಸ ಆಗಿದೆ. ಬ್ರ್ಯಾಂಡ್ ಬೆಂಗಳೂರು, ಅಂತಾರಾಷ್ಟ್ರೀಯ ಒಂದು ಸಿಟಿ, ಇದು ವಿದೇಶದಲ್ಲಿ ಕೂಡ ನೀವು ಯಾವ ದೇಶದವರು ಅಂತ ಕೇಳಿದ್ರೆ ನಾವು ಭಾರತ ದೇಶದವರು ಅಂದ್ರೆ ಅವ್ರು ನೀವು ಬೆಂಗಳೂರಿನವ್ರ ಅಂತ ಕೇಳ್ತಾರೆ. ಇದು ಬೆಂಗಳೂರಿನ ಮಹಾತ್ಮೆ. ಆದರೆ ಕೆಲವರಿದ್ದಾರೆ, ಕೆಲವರಿಗೆ ಎಲ್ಲ ಅಂದ ಚಂದ ಇದ್ರೆ ನೋಡೋಕ್ಕಾಗೋದಲ್ಲ, ಏನಾದ್ರು ಒಂದು ಮಾಡಲೇಬೇಕು. ಒಳ್ಳೆಯ ಹೂವಿನ ತೋಟ ಇದ್ರೆ ಆ ಹೂವನ್ನು ಕಿತ್ತಬೇಕು, ಒಳ್ಳೆಯ ಕೆರೆಗಳಿದ್ರೆ ಅದಕ್ಕೆ ಏನಾದರೂ ಒಂದು ಹೊಲಸ ಹಾಕಬೇಕು. ಈ ಥರದ ಸ್ವಭಾವದವರು ಬ್ರ್ಯಾಂಡ್ ಬೆಂಗಳೂರನ್ನ ಕೆಡಿಸೋ ಪ್ರಯತ್ನ ಮಾಡ್ತಾರೆ. ಆದರೆ ಒಂದು ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ, ಬ್ರ್ಯಾಂಡ್ ಬೆಂಗಳೂರನ್ನ ಯಾರೂ ಕೂಡ ಅದರ ಹೆಸರನ್ನು ಕೆಡಿಸೋಕೆ ಸಾಧ್ಯ ಇಲ್ಲ. ಅಷ್ಟು ಗಟ್ಟಿಯಾಗಿ ಉತ್ತಮವಾಗಿ ಬೆಂಗಳೂರು ಬೆಳೀತಾ ಇದೆ ಅನ್ನೋಂತ ಮಾತನ್ನು ಹೇಳ್ತೀವಿ. ಚೇತ ಇಲ್ಲಿದ್ರ ಜನ ಇಲ್ಲಿ ಯಾಕೆ ಬರ್ತಾರೆ? ಪ್ರತಿ ದಿವಸ ಸುಮಾರು 50,000 ಜನ ಹೊಸದಾಗಿ ವಲಸೆ ಬರ್ತಾರೆ. ಯಾಕೆ ಬರ್ತಾರೆ? ಪ್ರತಿ ದಿವಸ 5,000 ಹೊಸ ವೆಹಿಕಲ್ಗಳು ರೋಡ್ ಮೇಲೆ ಬರ್ತವೆ ಪ್ರತಿ ದಿವಸ. ಯಾಕಿಷ್ಟು ಜನ ವಾಹನ ತೋರ್ತಾರೆ? ಪ್ರತಿ ದಿವಸ 5,000 ಇಂಟರ್ನ್ಯಾಷನಲ್ ಸೈಂಟಿಸ್ಟ್ ಇಂಜಿನಿಯರ್ಸ್ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಇಳಿತಾರೆ, ಹೋಗ್ತಾರೆ. ವಿಶ್ವದ 500 ಫಾರ್ಚೂನ್ ಕಂಪನಿ, ಶ್ರೇಷ್ಠವಾಗಿರುವಂತಹ ಕಂಪನಿಯಲ್ಲಿ 400 ಬೆಂಗಳೂರಿನಲ್ಲಿದೆ. ವಿಶ್ವದಲ್ಲಿ 400 ಹೈಯೆಸ್ಟ್ ನಿಶ್ ಅಂತಾರೆ ಅಂದ್ರೆ ಇಂಪಾರ್ಟೆಂಟ್ R&D ಸೆಂಟರ್ಸ್ ಬೆಂಗಳೂರಿನಲ್ಲಿದೆ. ಇಡೀ ಭಾರತ ದೇಶ ಅಲ್ಲ, ಇಡೀ ವಿಶ್ವದಲ್ಲಿ 400 R&D ಇಂಪಾರ್ಟೆಂಟ್ R&D ಸೆಂಟರ್ ಇರುವಂತ ಊರು ಇನ್ನೊಂದಿಲ್ಲ. ಅಮೆರಿಕದಲ್ಲೂ ಇಲ್ಲ, ಇಂಗ್ಲೆಂಡ್ ಅಲ್ಲೂ ಇಲ್ಲ. ಇದು ನಮ್ಮ ಬೆಂಗಳೂರಿನ ಶಕ್ತಿ. ಇಲ್ಲಿಯ ಯುವಕರು ವಿದ್ಯಾವಂತರಾಗ್ತಾ ಇದ್ದಾರೆ, ಇಲ್ಲಿಯ ಯುವಕರಿಗೆ ಕೈಗೆ ಕೆಲಸ ಸಿಗ್ತಾ ಇದೆ, ಹೆಣ್ಣು ಮಕ್ಕಳು ದುಡಿತಾರೆ. ಎಲ್ಲ ಸಿಟಿಗಳಿಗಿಂತ ಅತ್ಯಂತ ಸೇಫ್ ಸಿಟಿ ಇವತ್ತು ಬೆಂಗಳೂರಾಗಿದೆ. ಮೊನ್ನೆ ಸೇಫ್ ಸಿಟಿಗೆ 7,000 ಕ್ಯಾಮ್ರಾಗಳ ಯೋಜನೆಯನ್ನ ನಮ್ಮ ಅಮಿತ್ ಶಾ ಅವರು ಕೇಂದ್ರದಿಂದ ನೆರವಿನಿಂದ ಮಾಡಿರುವಂತಹ ಯೋಜನೆಗೆ ಇವತ್ತು ಮೊನ್ನೆ ಚಾಲನೆಯನ್ನು ಕೊಟ್ಟರು. 7,000 ಕ್ಯಾಮ್ರಾಗಳು ಮಹಿಳೆಯರ ಸುರಕ್ಷತೆಗಾಗಿ ಇವತ್ತು ಕಣ್ಣಿಟ್ಟು ನೋಡ್ತಾ ಇದ್ದಾರೆ. ಹೈ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂತಹ ಕ್ಯಾಮ್ರಾಗಳು, ಆರ್ಡಿನರಿ ಕ್ಯಾಮ್ರಾ ಅಲ್ಲ. ಅದಕ್ಕಾಗಿ ಇವತ್ತು ಹೆಣ್ಣು ಮಕ್ಕಳಿಗೆ ನೈಟ್ ಶಿಫ್ಟ್ಗೂ ಕೂಡ ಕೆಲಸ ಮಾಡಲು ನಾನು ಅನುಮತಿಯನ್ನು ಕೊಟ್ಟಿದ್ದೇನೆ. ಬೇರೆ ಯಾವ ಸಿಟಿಯಲ್ಲೂ ಇಲ್ಲ.
ಸುಮಾರು 8,000 crore rupees ಒಂದೂವರೆ ವರ್ಷದಲ್ಲಿ ಅಭಿವೃದ್ಧಿ ಕೊಟ್ಟಿದ್ದೇವೆ. ತಮ್ಮನವ್ರು ಕೇಳಿದ್ರು ಹೇಳ್ತಾರೆ ಅವ್ರು ಎಷ್ಟೆಷ್ಟು ತಂದಿದ್ದಾರೆ. ಡ್ರೈನೇಜ್ಗೆ 1,800 crore rupees ರಾಜಕಾಲಿಗೆ ಕೊಟ್ಟಿದ್ದೇವೆ. ಹಿಂದೆಂದು ಕೂಡ ಇಷ್ಟು ಅನುದಾನ ಎಂದು ಕೂಡ ಬಂದಿರಲಿಲ್ಲ. ಯಾಕಂದರೆ ಬೆಂಗಳೂರು ನಮ್ಮ ಪ್ರತಿಷ್ಠೆ, ಬೆಂಗಳೂರು ನಮ್ಮ ಗೌರವ. ಕೆಂಪೇಗೌಡರು ಕಟ್ಟಿರುವಂಥ ಬೆಂಗಳೂರನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ನಮ್ಮ ಕರ್ತವ್ಯ. ಇದರ ಜೊತೆಗೆ ರಾಜ್ಯಕ್ಕೆ ಅತಿ ಹೆಚ್ಚು ಆದಾಯ ತರುವಂಥ ಊರು ಯಾವುದಾದ್ರೂ ಇದ್ದರೆ ಅದು ಬೆಂಗಳೂರು. ಹೀಗಾಗಿ ಬೆಂಗಳೂರಿನ ಜನಕ್ಕೆ ಬೆಂಗಳೂರಿಗೆ ಅಭಿವೃದ್ಧಿ ಮಾಡೋ ಮುಖಾಂತರ ನ್ಯಾಯವನ್ನು ಕೊಡಬೇಕನ್ನುವಂಥ ತೀರ್ಮಾನವನ್ನು ನಾವು ಇವತ್ತು ಮಾಡಿ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಬೆಂಗಳೂರು ಹೆಂಗಿದೆ ಅಂತ ನೋಡಬೇಕಾದ್ರೆ ದಯವಿಟ್ಟು ಹೇಳ್ತೀನಿ, ನಾನು ಗೋವಿಂದರಾಜ ನಗರಕ್ಕೆ ಬಂದು ನೋಡಲಿ. ರಸ್ತೆಗಳ ಬಗ್ಗೆ ಮಳೆ ಬಂತಪ್ಪ, ಮಳೆ ಬಂದಾಗ ಅತಿ ಹೆಚ್ಚು 50 ವರ್ಷದ ಅತಿ ಹೆಚ್ಚು ಮಳೆ ಬಂದಾಗ ಒಂದೇ ಒಂದು ಕ್ಷೇತ್ರದಲ್ಲಿ ನೀರು ಬಂತು. ಅದೇನು ದೊಡ್ಡ ಆಕಾರ, ಬೆಂಗಳೂರು ಮುಳುಗೋಯ್ತು, ಮುಳುಗೋಯ್ತು, ಎಲ್ಲಿ ಮುಳುಗೋಯ್ತು. ನನ್ನ ಒಬ್ರು ಫ್ರೆಂಡ್ ಬಂದಿದ್ರು ದಿಲ್ಲಿಯಿಂದ, ಐಟಿ ದೊಡ್ಡ ಕಂಪನಿಯ ಮಾಲಕ. ಅವ್ರು ನನ್ನ ಜೊತೆ ಕೂತಿದ್ರು. ಅದು ಹಿಂದಿನ ದಿವಸ ಮಳೆ ಬಂದಿತ್ತು. ಅವ್ರು ಹೆಂಡತಿ ಫೋನ್ ಮಾಡಿದ್ರು, ಏನ್ರಿ ಬೆಂಗಳೂರು ಮುಳುಗೋಗಿದೆ, ನೀವೆಲ್ಲಿದ್ದೀರಿ, ಮುಳುಗಿದ್ದೀರಾ, ಇನ್ನ ಎಲ್ಲಿದ್ದೀರಾ ಅಂತ ಕೇಳಿದ್ರು. ಅವ್ರು ಹೇಳಿದ್ರು, ನಾನು ಇಲ್ಲೇ CM ಪಕ್ಕದಲ್ಲಿ ಕೂತಿದ್ದೀನಿ, ನನಗೆ ಒಂದು ಹನಿ ನೀರು ಬಿಡ್ದಿಲ್ಲ, ನೀ ಯಾಕೆ ತಲೆ ಕೆಡಿಸ್ಕೊಳ್ತೀನಿ. ಇಲ್ಲಿ ಎಲ್ಲ ಕಡೆ ನೋಡ್ರಿ ಸುದ್ದಿ ಇದೆ ಬೆಂಗಳೂರು ಮುಳುಗಿದೆ, ಏನೇನು ಆಗಿಲ್ಲ, ತಲೆ ಕೆಡಿಸ್ಕೊಬಾರ್ದಿಲ್ಲ. ಹೀಗೆ ಬೆಂಗಳೂರು ಬ್ರ್ಯಾಂಡನ್ನು ಉಳಿಸ್ಕೊಂಡು ಹೋಗೋದು ಭಾಳ ಮುಖ್ಯ, ಕೆಡಿಸೋದು ಸುಲಭ. ಅದಕ್ಕೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ, ಎಲ್ಲರೂ ಬೆಂಗಳೂರು ಬಗ್ಗೆ ಅಭಿಮಾನ ಇರಲಿ, ಬ್ರ್ಯಾಂಡನ್ನು ಉಳಿಸ್ಕೊಳ್ಳಿ. ಯಾವ ರೀತಿ ಸೋಮಣ್ಣ ಅಭಿಮಾನ ಇಟ್ಟಿದ್ದಾನೆ, ಸೋಮಣ್ಣ ಬೆಂಗಳೂರು ಬ್ರ್ಯಾಂಡಿಗೆ ಹೆಂಗೆ ಕೆಲಸವನ್ನು ಮಾಡಿದ್ದಾನೆ, ಅವನು ಬೆಂಗಳೂರು ಮಂತ್ರಿಯಾಗಿ ಕೂಡ ಅನುಭವ ಇದೆ, ಯಾವ ರೀತಿ ಮಾಡಿದ್ದಾನೆ, ಅದೇ ರೀತಿ ನಾವು ಪ್ರತಿಯೊಬ್ಬರು ಕೂಡ ಚಿಂತನೆಯನ್ನು ಮಾಡಿದರೆ ಬೆಂಗಳೂರು ಅತ್ಯುತ್ತಮವಾದಂಥ ನಗರ ಆಗ್ತದೆ, ಗೋವಿಂದರಾಜ ನಗರ ಬೆಂಗಳೂರಿನಲ್ಲಿ ಅತ್ಯುತ್ತಮವಾದಂಥ ಕ್ಷೇತ್ರ ಆಗ್ತದೆ ಅಂತ ಮಾತನ್ನು ಹೇಳಿ ಸೋಮಣ್ಣ ನಾನು ತೋರಿಸಿದ್ರು. ಕಳೆದ ಸೆಪ್ಟೆಂಬರ್ ಇದಕ್ಕೆ ನಾನೇ ಅಡುಗೆಲಿ ಹಾಕಿದ್ದೆ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಾಗೋದಿಲ್ಲ, ನಾನೇ ಅಡುಗೆಲಿ ಹಾಕಿದ್ದೀನಿ, ನಾನೇ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಇದು ಇದಕ್ಕೆ ಎರಡು ಕಾರಣ, ಡಬಲ್ ಇಂಜಿನ್. ಡಬಲ್ ಇಂಜಿನ್ ಯಾವುದು ಅಂತಂದ್ರೆ ಒಂದೇ ಇಂಜಿನ್ ಸೋಮಣ್ಣ. ಆ ಕಾಂಟ್ರಾಕ್ಟರ್ ಹೇಳಿದ್ರು ನನಗೆ, ಎರಡು ದಿವಸಕ್ಕೊಮ್ಮೆ ಬರ್ತಾರೆ, ಈ ದಿವಸಕ್ಕೆ 4 ಸತಿ ಫೋನ್ ಮಾಡ್ತಾರೆ, ಅದಕ್ಕೆ ಬೇಕಾಯ್ತು ಅಂತ. ಏನಾದರೂ ಒಂದು ಕೆಲಸ ಕೈಗೆತ್ಕೊಂಡ್ರೆ ಶನಿ ಬೆನ್ನ ತಂಗ್ ಬನ್ನತ್ತಾನ ಅಂತ ನಾನು ಹೇಳ್ತೇನೆ, ಅಂದರೆ ಒಳ್ಳೇದಕ್ಕಾಗಿ. ಇನ್ನೊಂದು ಕಾರಣ, ನಮ್ಮ ಸರ್ಕಾರ ಈ ಅಭಿವೃದ್ಧಿ ಕಾರ್ಯ ವೇಗದಲ್ಲಿ ಆಗಬೇಕಂತ ಎಲ್ಲ ರೀತಿಯ ಅನುಮತಿಗಳನ್ನು ಎಲ್ಲವನ್ನು ಕೂಡ ಅತಿ ವೇಗದಲ್ಲಿ ಕೊಟ್ಟಿದೆ. ಕಳೆದ ಒಂದು ತಿಂಗಳಿಂದ ಒಂದು ಆಸ್ಪತ್ರೆ ಉದ್ಘಾಟನೆ ಮಾಡಿಸ್ತಿದ್ದ ಆ ಕಡೆ, ಇದು ನೀ ಕಡೆ, ಇದು ಮೂರನೇ ಆಸ್ಪತ್ರೆ ನನ್ನ ಕಡೆಯಿಂದ ಉದ್ಘಾಟನೆ ಮಾಡಿಸೋದು. ಎಲ್ಲೆಲ್ಲಿ ಏನೇನು ಮಾಡಿದ್ಯಾ, ನನ್ನ ಹತ್ರ ಬಂದಾಗ ನೀ ಏನು ಕೊಟ್ಟೇ ಇಲ್ಲ ಅಂತೀಯ, ಇಲ್ಲಿ ನೋಡಿದ್ರೆ ಇಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತೀಯ, ಶಾಲೆಗಳು ಎಷ್ಟೊಂದು ಉದ್ಘಾಟನೆ ಆಗಿದ್ದಾವೆ ಭಾರತದಲ್ಲಿ. ಹಾಂ, 22 ಶಾಲೆ, 22 ದೇವಸ್ಥಾನ, 72 ದೇವಸ್ಥಾನ, ಎಲ್ಲ ಗೋವಿಂದರಾಜ ನಗರ ಎಲ್ಲ ದೇವರು ಎದ್ದು ಕೂತ್ಕೊಂಡ್ಬಿಟ್ಟಿದೆ. ಈಗ ಬಹಳಷ್ಟು ಸಂತೋಷ ಆಗಿದೆ ನಿಮ್ಮೆಲ್ಲರಿಗೆ. ಏನ್ ಹೇಳಿದ್ರಿ ನೀವು? ಮತ್ತೊಮ್ಮೆ ಹಂಗ ಹೇಳ್ಬಾರ್ದು, ಮತ್ತೊಮ್ಮೆ ಮುಗಿದೊಮ್ಮೆ ಆಮೇಲೆ ಯಾವಾಗಲೂ ಸೋಮಣ್ಣ. ಧನ್ಯವಾದಗಳು.